गुम्मटनगर महानगर पालिके आयुक्त हागू इब्बरु अधिकारी मेलिन हल्ले खंडिसी पौर नौकररु हागू नौकररु विजयपुर महानगर पालिकेगे बीग चडिदु प्रतिभटने नडेसिदरु। पालिके आयुक्त विजय मेक्कळिकी सेरिदंते इन्निब्बर अधिकारी मेले नाल्वरु हल्लेगैदिद्दारे। इनु कर्तव्य निरत अधिकारी मेले आरोपिगळु हल्लेगैदिद्दु खंडनीय। अदक्कागि आरोपिगळन्नु तक्षणवे बंधिसि ಉಗ್ರ ಶಿಕ್ಷೆ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು। ಅತಿ ನೋವಿನಿಂದ ಹೇಳುವಂತ ಸಂದರ್ಭ ಬಂದೊದಗಿದೆ। ಮಾನ್ಯ ಆಯುಕ್ತರ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದ್ದು ಇಂದು ಜಗಜಾಹಿರಾಗಿದೆ। ಈಗಾಗಲೇ ಕೆಲವು ದುಷ್ಕರ್ಮಿಗಳು ಅಲ್ಲೇ ಇಲ್ಲೇ ಅಡ್ಡಾಡುವಂತ ಪರಿಸ್ಥಿತಿ ಕಂಡ್ರೂ ಅವರ ಮೇಲೆ ನಿರ್ದಾಕ್ಷಿಣ ಕ್ರಮ ಆಗದೇ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ। ಎಷ್ಟೇ ರಾಜಕೀಯ ವ್ಯಕ್ತಿ ಅವನು ಹಿಂದಿದ್ರೂ ನಾವನಕ ಹಿಂಸರಿ ಪ್ರಶ್ನೆನ ಬರಂಗಿಲ್ಲ। ದಯವಿಟ್ಟು ಇನ್ನರೆ ಸರ್ಕಾರ ಆಗಲಿ ಅಥವಾ ಯಾರ ಕುಮ್ಮಕ್ಕ ಕೊಡುವಂತ ವ್ಯಕ್ತಿಗಳಾಗಲಿ ಅಥವಾ ಸಂಬಂಧಪಟ್ಟ ಒಂದು ಇಲಾಖೆ ಆಗಲಿ ಆ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು। ಈಗಾಗಲೇ ಈ ಮಹಾನಗರಪಾಲಿಕೆ ಸಮಸ್ತ ನೌಕರರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು पौर सेवा नौकर महानगर पालिके केंद्र कचेरी नौकर सार्वजनिक घटने मान्य जिलाधिकारी ना निवेदन नहीं 24 घंटे आयतु हेच्चु कड़मे तास वे 24 घंटे काल प्रगति अंद्रे शून्य ನಿನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡಿದೆವು। ಏನಂತಂದ್ರೆ ಅಲ್ಲೇ ಆಯುಕ್ತರಿಗೆ ನೀವು ಒಂದು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ರಿ, ಅವರ ಮನೆ ಕಡೆ ಪ್ರೊಟೆಕ್ಷನ್ ಕೊಡ್ರಿ। ಕೆಲವು ಫೋನ್ ಕರೆಗಳು ಬರ್ತಾ ಇದಾವೆ, ಹೆದರೋಸು ಅಂತ ಪ್ರಯತ್ನವೂ ನಡೆದಾಗ ಆದ್ರೆ ಈವರೆಗೆ ನಾವು ಕಂಡಂತ ವಿಷಯ ಅಂದ್ರೆ ಯಾವುದೇ ರೀತಿಯ ಪ್ರಗತಿ ಕಾಣಲಿಲ್ಲ। ಆ ಪ್ರಗತಿ ಆಗಿದ್ರು ನಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಆಗಲಿಲ್ಲ। ಕಾರಣ ಸಂಬಂಧಪಟ್ಟವರು ಯಾರೇ ಇದ್ದರೂ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು। ನಾವು ಪೌರ ಕಾರ್ಮಿಕರು ಬೆಳಗಿನಿಂದ ಸಂಜೆವರೆಗೆ ಕೇವಲ ಕಸ ಹಾಗೂ ದೈನಂದಿನ ಕೆಲಸದಲ್ಲಿ ಗಟ್ಟಿ ಬಿಡ್ತೇವೆ। ಕಾರಣ ನಮಗೆ ನೋವನ್ನು ಹೆಚ್ಚು ಕೊಡಬೇಡಿ, ದಯವಿಟ್ಟು ನಿಮ್ಮ ಕಾರ್ಯವನ್ನು ಚಾಚು ತಪ್ಪದೆ ಯಾವುದೇ ಮುಲಾಜಿಲ್ಲದೆ ಮಾಡ್ರತ ಅಧಿಕಾರಿಗಳ ಮನವಿ ಮಾಡ್ತೇವೆ। ಇದೇ ರೀತಿ ಮುಂದುವರೆದರೆ ನಾವು ಇನ್ನು ಮುಂದೆ ಹೋಗಬೇಕಾಗುತ್ತೆ, ಈ ರೀತಿ ಎಚ್ಚರಿಕೆ ಕೊಡ್ತೀನಿ। ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ವಿ, ಈ ಆರೋಪಿಗಳನ್ನ ಶಿಕ್ಷೆ ಕೊಡಿಸ್ತೀವಿ, ಅವರನ್ನ ಹಿಡಿತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ। ಆದರೆ ಈಗ ಆಲ್ರೆಡಿ ಘಟನೆ ನಡೆದು ಈ ಹೆಚ್ಚು ಕಡಿಮೆ ಒಂದು 42 ರಿಂದ 43 ಗಂಟೆಗಳಾದರೂ ನಮಗೆ ಏನು ಅನಿಸ್ತಾ ಇದೆ ಅಂತಂದ್ರೆ ಯಾಕೋ ಯಾವುದು ಒತ್ತಡದಿಂದ ಆರೋಪಿಗಳನ್ನ ಅವರು ಹಿಡಿತಾ ಇಲ್ಲ ಅನ್ನೋದೊಂದು ಇದು ಆಗಿದೆ ಸರ್। ಸರ್ ಇನ್ನೊಂದು ಏನಾಗಿತ್ತು ಅಂದ್ರೆ ಒಂದು ಮಹಾನಗರಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳು ಅಂತಂದ್ರೆ ಒಂದು 18 ಸೇವೆಗಳನ್ನು ಕೊಡ್ತೀವಿ ನಾವು, ಹುಟ್ಟದಾಗಿಂದ ಹಿಡಿದು ಮನುಷ್ಯ ಸಾಯುವಟ ಎಲ್ಲಾ ರೀತಿಯ ಸೇವೆಗಳು ಅಂದ್ರೆ ನಮಗೆ ಬರ್ತ್ ಸರ್ಟಿಫಿಕೇಟ್ ಕೊಡೋರು ನಾವೇ, ಡೆತ್ ಸರ್ಟಿಫಿಕೇಟ್ ಕೊಡೋರು ನಾವೇ, ಆಮೇಲೆ ದಿನ ಬೆಳಕರೆದ್ರೆ 365 ದಿವಸನು ನಾವು ಕೆಲಸ ಮಾಡುವಂತ ಇಲಾಖೆ। ಈಗ ನಾವು ನಗರದ ಸ್ವಚ್ಛತೆ ಆಮೇಲೆ ಯುಜಿಡಿ ಸಮಸ್ಯೆಗಳನ್ನು ನಾವು ಮಾಡಕ ಅಂತ ಹೇಳಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಆಗಬಹುದು, ನಮ್ಮ ಅಡ್ಮಿನಿಸ್ಟ್ರೇಷನ್ ಸಿಬ್ಬಂದಿಗಳು ಎಲ್ಲರೂ ಎಷ್ಟಕೊಂಡು ಶ್ರಮ ಪಡ್ತಾರೆ ಅಷ್ಟೆಲ್ಲ ಆದ್ಮೇಗ ಒಬ್ಬ ಹೈ ಪ್ರೊಫೈಲ್ ಹೈಲಿ ಡೆಕೋರೇಟೆಡ್ ಆಫೀಸರ್ ಹಿ ಇಸ್ ಅ ಕಮಿಷನರ್ ಅವರ ಮೇಲೆ ಹಲ್ಲೆ ನಡೆದಿರುವುದು ಅಂತಂದ್ರೆ ಇನ್ನ ಪೌರ ಕಾರ್ಮಿಕರು ಇಂಜಿನಿಯರ್ಗಳು ಹಾಗೂ ನಮ್ಮ ವಾರ್ಡ್ನಲ್ಲಿ ಅಡ್ಡಾಡ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ದಿವಸ ಅವರು ಮಂದಿಯಲ್ಲಿ ಬೆರೆತು ಕೆಲಸ ಮಾಡಬೇಕಾಗ್ತದೆ। ಇದೇ ರೀತಿ ಆತಂತಂದ್ರೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಸರ್। ಆದ್ದರಿಂದ ನಾವು ನಮ್ಮ ಸಂಘದ ವತಿಯಿಂದ ನಾವು ಏನು ತೀರ್ಮಾನ ತಗೊಂಡಿವಿ ಅಂತಂತಂದ್ರೆ ಈ ಎಲ್ಲ ಏನು ಇವರು ಹಲ್ಲಿಕೋರರು ಇದ್ದಾರೆ ಅವರನ್ನೆಲ್ಲರನ್ನು ಬಂಧಿಸಿ ಅವರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬೇಕು, ಗುಂಡಾ ಕಾಯ್ದೆ ಮಾಡಬೇಕು, ಅವರನ್ನು ಮತ್ತೆ ಗಡಿಪಾರು ಮಾಡಬೇಕು। ಈ ರೀತಿ ಮಾಡುವವರೆಗೂ ನಮ್ಮ ಇಲಾಖೆಯಿಂದ ನಾವು ನಮ್ಮ ಕಚೇರಿಯಿಂದ ಸಿಗುವಂತ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಅವಧಿ ನಾವು ಮುಷ್ಕರವನ್ನು ಮಾಡುತ್ತೇವೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಯಲು ಇಷ್ಟಪಡ್ತಾ ಇದ್ದೇನೆ ಸರ್। ಹಾಗೂ ಇದಲ್ಲದೆ ಸರ್ ಈಗ ನಮ್ಮ ಕರ್ನಾಟಕ ರಾಜ್ಯ ಮಹಾನಗರಪಾಲಿಕೆಗಳ ನೌಕರರ ಸಂಘದಿಂದ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶ್ರೀ ಅಮೃತರಾಜ್ ಅವರು ಈಗ ಆಲ್ರೆಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ। ಹಾಗೂ ನಮ್ಮದಲ್ಲದೆ 10 ಮಹಾನಗರಪಾಲಿಕೆಗಳು ಕರ್ನಾಟಕದಲ್ಲಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳು ಎಲ್ಲರೂ ನಮ್ಮ ಜೊತೆಗಿದ್ದಾರೆ। ಇದೇ ರೀತಿ ಅಂತಂದ್ರೆ ಬಿಜಾಪುರ ಮಹಾನಗರಪಾಲಿಕೆ ಅಷ್ಟೇ ಅಲ್ಲ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳನ್ನು ಬಂದ್ ಮಾಡಿ ನಾವು ಇನ್ನು ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಸರ್। ಹೋರಾಟ
श्री चामुंडेश्वरी देवी ज्योतिषालय वंश परंपरय ज्योतिष्यर श्री भद्रकाली देवी उपासक पंडित श्री वासुदेव गुरुजी ಮನುಕುಲದ ಮಾಯಾಲೋಕದಲ್ಲಿ ಆ ಭಗವಂತನ ಮಾಯಾಟ ಒಂದು ಉತ್ತರ ಸಿಗದ ದಿಗಂತ. ಜನ್ಮ ಜನ್ಮಾಂತರಗಳಿಂದ ನಾವು ಮಾಡಿದ ಪಾಪ ಕರ್ಮಗಳಿಂದ ನಮ್ಮ ಬದುಕು ಅಶಾಂತಿ ಗೋಪುರವಾದಾಗ ನಮ್ಮ ಬದುಕಿಗೆ ಬೆಳಕಾಗಿ ಕಾಣುವುದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದರ ಮೂಲವನ್ನು ಶೋಧಿಸಿ ಶಾಸ್ತ್ರೋಕ್ತವಾಗಿ ಪರಿಹಾರ ನೀಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗದಲ್ಲಿ ತೊಂದರೆ, ಮದುವೆ, ಸಂತಾನ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಆರೋಗ್ಯ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಸಾಲದ ಬಾಧೆ, ಕುಟುಂಬ ಕಲಹ, ಆಸ್ತಿ ವಿಚಾರ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಅತ್ತೆ ಸೊಸೆ ಕಿರಿಕಿರಿ, ವಿದೇಶ ಪ್ರಯಾಣ, ಶತ್ರು ಕಾಟ, ಮಾನಸಿಕ ಒತ್ತಡ, ಗ್ರಹ ದೋಷದಂತಹ ಸಮಸ್ಯೆಗಳಿಗೆ ಶ್ರೀ ಕೇರಳದ ಆದಿ ದೇವತೆ ಶ್ರೀ ಭಗವತಿ ಭದ್ರಿಕಾಳಿಯ ಸರ್ವಾಭಿಷ್ಟ ಸಿದ್ಧಿಯ ಹೋಮ ಹವನ ಮತ್ತು ಕೇರಳ ಶಾಸ್ತ್ರೀಯ ದೈವಿಕ ಪೂಜಾ ಶಕ್ತಿಯಿಂದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಕೇವಲ 11 ದಿನಗಳಲ್ಲಿ ಫೋನಿನ ಮೂಲಕ 100ಕ್ಕೆ 100ರಷ್ಟು ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇಂದೇ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9916119986. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.